ಇಂದು ಸುತ್ತಲೂ ನಡೆಯುವಂತಹ ಘಟನೆಗಳನ್ನು ನೋಡಬೇಕಾದರೆ ಬಹಳ ಶೀಘ್ರದಲ್ಲೇ ದೇವರ ಸತ್ಯವೇಯದಲ್ಲಿ ಹೇಳಿರುವಂತಹ ಕಡೆಯ ಕಾಲದ ಒಳಗೆ ನಾವು ಪ್ರವೇಶ ಮಾಡಲಿಕ್ಕಿದ್ದೇವೆ ಎನ್ನುವುದು ಸ್ಪಷ್ಟವಾಗಿ ಕಾಣುತ್ತದೆ ಈಗ ನಮಗೊಂದು ಸಂತೋಷದ ಸಮಾಚಾರವೇನೆಂದರೆ ಕಡೆಯ ಕಾಲ ಆರಂಭವಾಗುವುದಕ್ಕಿಂತ ಮುಂಚಿತವಾಗಿ ಒಂದು ದೊಡ್ಡ ಉಜ್ಜೀವನ ಬರಬೇಕಾಗಿರುವುದು ಒಂದು ನಿದರ್ಶನ ಕಾಲವು ಕೆಟ್ಟವುಗಳಿಂದ ತುಂಬಿರುವುದನ್ನು ನೋಡಬೇಕಾದರೆ ಕಡೆಯ ಕಾಲ ಆರಂಭವಾಗುತ್ತಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿರಿ ಅದು ನಮಗೆ ಚೆನ್ನಾಗಿ ಗೊತ್ತಾಗುತ್ತಿದೆ ಪ್ರಾರಂಭವಾಗಲಿಕ್ಕಿದೆ ಕಡೆಯ ಕಾಲ ಆರಂಭವಾಗುವುದಕ್ಕೆ ಮುಂಚಿತವಾಗಿ ಕಡ್ಡಾಯವಾಗಿ ಒಂದು ಉಜ್ಜೀವನ ಬರಲೇಬೇಕು ಎನ್ನುವುದನ್ನು ಮನದಲ್ಲಿ ಆಳವಾಗಿ ಇಟ್ಟುಕೊಳ್ಳಿರಿ ಕಾರಣ ಒಂದೊಂದು ಕಾಲದ ಪ್ರಾರಂಭದಲ್ಲೂ ಒಂದು ಉಜ್ಜೀವನ ಉದ್ಭವವಾಗುವುದೆಂಬುದು ಸತ್ಯವೇದ ದಾಖಲೆ ಬೈಬಲನ್ನು ನೀವು ಸ್ಪಷ್ಟವಾಗಿ ಓದಿ ನೋಡುವುದಾದರೆ ಒಂದು ಕಾರ್ಯ ಗೊತ್ತಾಗುತ್ತದೆ ಸತ್ಯವೇದ ಆಧಾರದಲ್ಲಿ ಪ್ರಪಂಚದ ಚರಿತ್ರೆ ಕಾಲವನ್ನು ಮೂರು ಭಾಗಗಳಾಗಿ ನಾವು ಅದನ್ನು ವಿಂಗಡಿಸಬಹುದು ಸತ್ಯವೇದ ಮೂರು ದೊಡ್ಡ ಕಾಲಗಳನ್ನು ಹೇಳುತ್ತದೆ ಸತ್ಯವೇದ ನಿಪುಣರು ಅದನ್ನು ದಾಟಿ ಆರು ಕಾಲ ಏಳು ಕಾಲ ಅದ್ರ ಬಗ್ಗೆ ಕೂಡ ಅವರು ಹೇಳ್ತಾರೆ ಅದಲ್ಲ ನಾವು ಹೇಳುವಂಥದ್ದು ಮಹಾ ದೊಡ್ಡ ಮೂರು ಕಾಲಗಳು ಈ ಕಾಲಗಳನ್ನು ಮೂರು ಭಾಗಗಳಾಗಿ ಸತ್ಯವೇದ ನಮಗೆ ಹೇಳುತ್ತದೆ ಮೊದಲನೆಯ ಕಾಲದ ಹೆಸರು ಹಳೆಯ ಒಡಂಬಡಿಕೆ ಕಾಲ ಎರಡನೆಯ ಕಾಲ ನಿಮ್ಮೆಲ್ಲರಿಗೂ ಗೊತ್ತು ಹೊಸ ಒಡಂಬಡಿಕೆ ಕಾಲ ಮೂರನೆಯ ಕಾಲ ಯಾವುದು ಗೊತ್ತಾ ಕಡೆಯ ಕಾಲ ಹಾಗಾದರೆ ಹಳೆ ಒಡಂಬಡಿಕೆ ಕಾಲ ಎನ್ನುವಂಥದ್ದು ಆರಂಭವಾಗುವ ಮುನ್ನ ಒಂದು ಉಜ್ಜೀವನ ಉದ್ಭವವಾಯಿತು ನಾನೂರು ವರ್ಷಗಳಿಂದ ದಾಸತ್ವದಲ್ಲಿ ಕಟ್ಟಲ್ಪಟ್ಟಿದ್ದ ಇಸ್ರಾಯೇಲಿಯರು ದೇವರನ್ನು ಗ್ರಹಿಸಲು ಆರಂಭಿಸಿದರು ನಾನ್ನೂರು ವರ್ಷಗಳೆಂದು ಹೇಳುವುದಾದರೆ ಎಷ್ಟು ದೊಡ್ಡ ಕಾಲ ಯೋಚನೆ ಮಾಡಿ ನೋಡಿರಿ ಅಷ್ಟು ದಿನಗಳು ಐಗುಪ್ತದಲ್ಲಿ ಗುಲಾಮರಾಗಿದ್ದರು ತಮ್ಮ ಒಂದು ಗುರುತನ್ನೇ ಮರೆತು ಹೋದರು ತಾವು ಯಾರೆಂದವರು ಮರೆತರು ಅಷ್ಟರ ಮಟ್ಟಿಗೆ ಆ ಕುಲವು ಪಾಡುಗಳನ್ನು ಪಟ್ಟು ಕಷ್ಟಗಳನ್ನು ಪಟ್ಟು ಗುಲಾಮರಾಗಿದ್ದು ಕೆಲಸವನ್ನು ಮಾಡುತ್ತಿದ್ದರು ನಾನೂರು ವರ್ಷಗಳು ಎಂದರೆ ಎಷ್ಟು ದೊಡ್ಡ ಕಾಲಘಟ್ಟ ಯೋಚನೆ ಮಾಡಿ ನೋಡಿರಿ ಎಲ್ಲವನ್ನೂ ಮರೆತಿದ್ದ ಒಂದು ಪರಿಸ್ಥಿತಿ ದೇವರನ್ನು ಮರೆತು ಹೋಗಿದ್ದರು ಎಲ್ಲವನ್ನೂ ಮರೆತು ಹೋಗಿದ್ದರು ಮತ್ತೊಮ್ಮೆ ಅವರ ಜೀವನದಲ್ಲಿ ದೇವರನ್ನು ಹುಡುಕಲು ಆರಂಭಿಸಿದರು ಇದುವೇ ಆ ಉಜ್ಜೀವನದ ಆರಂಭ ಎರಡನೆಯದಾಗಿ ಅವರು ಏನು ಮಾಡಿದರೆಂದರೆ ದೇವರ ಮಹಿಮೆಯನ್ನು ನೋಡಲು ಆರಂಭಿಸಿದರು ಅದನ್ನು ನೋಡಿದ ತಕ್ಷಣ ಅವರ ಹೃದಯದಲ್ಲಿ ನಮಗೆಂದು ಒಂದು ಸ್ವಂತ ದೇಶ ಬೇಕು ನಮಗೆಂದು ಒಬ್ಬ ದೇವರಿದ್ದಾರೆ ನಾವು ಯಾಕೆ ಅನ್ಯರ ದೇಶದಲ್ಲಿ ಗುಲಾಮರಾಗಿರಬೇಕೆಂಬ ಭಾವನೆ ಉಂಟಾಯಿತು ಅವರು ದೇವರನ್ನು ಹಿಂಬಾಲಿಸಲು ಆರಂಭಿಸಿದರು ಅವರು ಒಂದೊಂದು ಸಂದೇಶವನ್ನು ಕೇಳ್ಪಟ್ಟರು ಹತ್ತು ಬಾಧೆಗಳು ಐಗುಪ್ತದಲ್ಲಿ ಉಂಟಾದಾಗ ಅದರ ಒಂದೊಂದರಲ್ಲಿಯೂ ಕರ್ತನು ತಾವು ಆರಾಧಿಸುವಂತಹ ಕರ್ತನು ಜೀವಂತವಾಗಿದ್ದಾರೆ ಆತನ ಬಲವು ಪ್ರಕಟವಾಗುವುದೆಂಬುದನ್ನು ಪೂರ್ಣವಾಗಿ ಅವರು ಗ್ರಹಿಸಿಕೊಂಡರು ಅವರ ಹೃದಯಗಳು ಕರ್ತನ ಕಡೆಗೆ ತಿರುಗಲು ಪ್ರಾರಂಭವಾಯಿತು ಈಗ ಅವರು ಕರ್ತನನ್ನು ಹಿಂಬಾಲಿಸಲು ಪೂರ್ಣ ಮನಸ್ಸುಳ್ಳವರಾಗಿದ್ದರು ಹಿಂಬಾಲಿಸಲು ಅವರು ಸಿದ್ಧವಾದರು ದೇವರ ಶಕ್ತಿಯನ್ನು ಪ್ರತ್ಯಕ್ಷವಾಗಿ ಅವರದನ್ನು ಕಂಡರು ಅದಾದ ನಂತರ ಎಲ್ಲರೂ ತಾವು ನಾನೂರು ವರ್ಷಗಳ ಕಾಲ ಬದುಕಿದಂತಹ ದೇಶವನ್ನು ಬಿಟ್ಟು ದೇವರನ್ನು ಹಿಂಬಾಲಿಸಿ ಅವರು ತೋರಿಸುವಂತಹ ಸ್ಥಳಕ್ಕೆ ಅವರು ಹೋಗಲು ಅವರು ಒರಡಲು ಅವರು ಸಿದ್ಧರಾದರು ಇದೇ ಉಜ್ಜೀವನ ಹೆಚ್ಚು ಕಡಿಮೆ ಚರಿತ್ರೆಯಲ್ಲಿ ಹೇಳುತ್ತಾರೆ ಆ ದಿನಗಳಲ್ಲಿ ಇಪ್ಪತ್ತೈದು ಲಕ್ಷಕ್ಕಿಂತಲೂ ಅಧಿಕವಾಗಿ ಇಸ್ರಾಯಲ್ಯರು ಇದ್ದರಂತೆ ಇಪ್ಪತ್ತೈದು ಲಕ್ಷ ಜನಗಳು ಒಂದೇ ವೇಳೆಯಲ್ಲಿ ಆ ಸ್ಥಳವನ್ನು ಬಿಟ್ಟು ಹೋಗಲು ನಿರ್ಧರಿಸಿ ಕರ್ತನನ್ನು ಹಿಂಬಾರಿಸಿ ಅವರು ತೋರಿಸುವಂತಹ ದೇಶಕ್ಕೆ ಆ ಒಂದು ದೇಶವನ್ನುವರ ಕಣ್ಗಳು ನೋಡಲಿಲ್ಲ ಅದು ಯಾವ ರೀತಿ ಇರುತ್ತದೆ ಎನ್ನುವುದು ಅವರಿಗೆ ಏನೂ ಗೊತ್ತಿರಲಿಲ್ಲ ಆದರೂ ಆ ಒಂದು ಮಾತನ್ನು ನಂಬಿ ದೇವರು ಕರೆಯುತ್ತಾನೆ ಎನ್ನುವುದನ್ನು ನಂಬಿ ಎಲ್ಲರೂ ಒಂದೇ ಮನಸ್ಸುಳ್ಳವರಾಗಿ ಹೋಗಲು ಸಿದ್ಧರಾದರೂ ನೋಡಿರಿ ಅದರ ಹೆಸರೇ ರಿವೈವಲ್ ಉಜ್ಜೀವನ ಈ ಉಜ್ಜೀವನ ಬಂದ ನಂತರ ಎಲ್ಲರೂ ಒರಟು ಹೋಗುತ್ತಾರೆ ಕರ್ತನು ಮೋಷೆಯನ್ನು ಸೀನಾಯ್ ಬೆಟ್ಟದಲ್ಲಿ ಸಂಧಿಸಿದನು ಇನ್ನು ಮುಂದೆ ಈ ಜನಗಳ ಕೂಟವು ಒಂದೇ ಒಂದು ಕೂಟವಾಗಿ ಹೆಣೆಯಲ್ಪಟ್ಟು ಅವರು ಪಾಲಿಸಬೇಕಾಗಿರುವಂತಹ ಆಜ್ಞೆಗಳನ್ನು ಪ್ರಮಾಣಗಳನ್ನು ಅವರು ಹೇಗೆ ಬದುಕಬೇಕು ಎನ್ನುವಂತಹ ಮಾರ್ಗವನ್ನು ಅವರಿಗೆ ಅದು ಕಟ್ಟಳೆಯಾಗಿ ಕೊಡಲ್ಪಡುತ್ತದೆ ಇದರ ಹೆಸರೇ ಹಳೆಯ ಒಡಂಬಡಿಕೆಯ ಕಾಲ ಈ ಕಾಲವು ಆರಂಭವಾಗಿ ಯೇಸು ಬರುವ ತನಕವೂ ಈ ಒಂದು ಕಾಲವು ಮುಂದುವರಿಯಿತು ಈ ಕಾಲವು ಮುಂದುವರಿದ ಈ ಕಾಲಕ್ಕೆ ಹಳೆಯ ಒಡಂಬಡಿಕೆಯ ಕಾಲವು ಏರ್ಪಡುವ ಮುಂಚಿತವಾಗಿ ಒಂದು ಉಜ್ಜೀವನ ಉಂಟಾಯಿತು ಎಂಬುದಾಗಿ ನೋಡಿದೆವು ನಂತರದ ಕಾಲದ ಹೆಸರು ಹೊಸ ಒಡಂಬಡಿಕೆಯ ಕಾಲ ಈಗ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಒಂದು ಹೊಸ ಒಡಂಬಡಿಕೆಯನ್ನು ತಂದರು ಯಾಕೆಂದರೆ ಹಳೆ ಒಡಂಬಡಿಕೆಯ ಕಾಲವು ಅದು ಪರಿಪೂರ್ಣವಾಗಿ ಇಸ್ರೋಯಲ್ಯರ ಕುಲಗಳಿಗೆ ಮಾತ್ರ ಸೀಮಿತವಾದದ್ದು ಅಲ್ಲಿ ಏಳಲ್ಪಟ್ಟಂತಹ ಕಟ್ಟಳೆಗಳು ಪ್ರಮಾಣಗಳು ಆರಾಧನಾ ವಿಧಾನಗಳು ಅವರು ಕೈಗೊಳ್ಳಬೇಕಾಗಿರುವಂತಹ ಕಟ್ಟಳೆಗಳು ಕಾರ್ಯಗಳು ಎಲ್ಲವೂ ಇಸ್ರೋಯಲ್ಯರಿಗೆ ಮಾತ್ರ ಸೀಮಿತವಾದದ್ದು ಅವರು ಅವುಗಳನ್ನು ಹೋಗಿ ಇನ್ನೊಬ್ಬರಿಗೆ ಏಳುವುದಿಲ್ಲ ಮತ್ತೊಬ್ಬರಿಗೆ ಹರಡುವುದೂ ಇಲ್ಲ ತಮ್ಮ ಮಟ್ಟಿಗೆ ಮಾತ್ರ ಅವುಗಳನ್ನು ಕೈಗೊಂಡು ತಮ್ಮ ಮಟ್ಟದಲ್ಲಿ ಆರಾಧಿಸಿಕೊಂಡು ತಾವೂ ತಮ್ಮ ದೇವರು ಮಾತ್ರ ಎಂಬುದಾಗಿ ಅವರು ಜೀವಿಸಿದರು ಯೇಸು ಬಂದ ನಂತರ ಹೊಸ ಒಡಂಬಡಿಕೆ ಕಾಲ ಆರಂಭವಾಯಿತು ಈ ಹೊಸ ಒಡಂಬಡಿಕೆಯ ಕಾಲದಲ್ಲಿ ಲೋಕದಲ್ಲಿರುವಂತಹ ಎಲ್ಲಾ ಜನಗಳು ದೇವರನ್ನು ಅರಿತುಕೊಳ್ಳುವ ಹಾಗೆ ಒಂದು ಕಟ್ಟಳೆ ಕೊಡಲ್ಪಟ್ಟಿತು ಈಗ ಎಲ್ಲಾ ಜನಗಳು ಕೈಗೊಳ್ಳುವುದಕ್ಕಾಗಿ ಹೊಸ ತಿದ್ದುಪಾಡುಗಳನ್ನು ಕಟ್ಟಳೆಗಳಲ್ಲಿ ತಂದರು ಒಂದು ಕಾಲದಲ್ಲಿ ಇಸ್ರಾಯೇಲ್ಯರು ಮಾತ್ರ ಕೈಗೊಳ್ಳುವುದಕ್ಕಾಗಿ ನೇಮಿಸಲ್ಪಟ್ಟಂತಹ ಕಟ್ಟಳೆಗಳಲ್ಲಿ ಕೆಲವು ಬದಲಾವಣೆಗಳನ್ನು ದೇವರು ಮಾಡಿ ಅನ್ಯ ಜನಗಳು ಕೂಡ ಲೋಕದ ಯಾವ ಮೂಲೆಯಲ್ಲಿರುವುದಾದರೂ ಕೂಡ ಇದನ್ನು ಹಿಂಬಾಲಿಸುವಂತಹ ಒಂದು ಹೊಸ ಆಜ್ಞೆಗಳನ್ನು ಕಟ್ಟಳೆಗಳನ್ನು ಕರ್ತನು ಕೊಟ್ಟನು ಇದಕ್ಕೆ ಹೆಸರು ಹೊಸ ಒಡಂಬಡಿಕೆ ಕಾಲ ಎಂದು ಹೇಳುತ್ತೇವೆ ಈ ಹೊಸ ಒಡಂಬಡಿಕೆಯ ಕಾಲ ಯೇಯು ಸತ್ತು ಸಮಾಧಿ ಮಾಡಲ್ಪಟ್ಟು ಜೀವಂತನಾಗಿದ್ದು ನಂತರ ಅವರು ಸ್ವರ್ಗ ಆರೋಹಣವಾದ ನಂತರ ಆರಂಭಿಸಿತು ಈ ಹೊಸ ಒಡಂಬಡಿಕೆ ಕಾಲ ಆರಂಭವಾದಾಗ ನೋಡಿರಿ ಈ ಹೊಸ ಒಡಂಬಡಿಕೆ ಕಾಲದ ಕಟ್ಟಳೆಗಳನ್ನು ಕೊಡುವುದಕ್ಕಿಂತ ಮುಂಚಿತವಾಗಿ ಹೊಸ ಒಡಂಬಡಿಕೆ ಕಾಲವು ಬರುವ ಪ್ರಾರಂಭದಲ್ಲಿ ಒಂದು ಉಜ್ಜೀವನ ಉಂಟಾಯಿತು ನಮ್ಮೆಲ್ಲರಿಗೂ ಗೊತ್ತು ಅಪೋಸ್ತಲರ ಕೃತಿಗಳಲ್ಲಿ ಎರಡನೇ ಅಧ್ಯಾಯದಲ್ಲಿ ಉಜ್ಜೀವನದ ದೃಶ್ಯಾವಳಿ ನಮಗೆ ಸ್ಪಷ್ಟವಾಗಿ ತೋರಿಸಲ್ಪಟ್ಟಿದೆ ಮೇಲಂತಸ್ತಿನ ಮನೆಯಲ್ಲಿ ಯೇಸುವಿನ ಶಿಷ್ಯರು ಕುಳಿತು ಕಾದಿರಬೇಕಾದರೆ ಹೆಚ್ಚು ಕಡಿಮೆ ನೂರಿಪ್ಪತ್ತು ಮಂದಿ ಕುಳಿತು ಕಾದಿರಬೇಕಾದರೆ ಅವರು ಕೂಡಿದ ಸ್ಥಳವು ತಕ್ಷಣ ಕದಲಿಸಲ್ಪಟ್ಟಿತು ಆ ದಿನ ಅವರ ಕಣ್ಗಳು ತೆರೆಯಲ್ಪಟ್ಟು ಆಕಾಶದಿಂದ ಬೆಂಕಿಮಯವಾದ ಕೆನ್ನಾಲಗೆಗಳು ಬರುವುದನ್ನು ಕಂಡರು ಆ ಕೆನ್ನಾಲಗೆಗಳು ಅವರ ಶಿರಸ್ಸಿನ ಮೇಲೆ ಬಂದು ಕುಳಿತಾಗ ಅವರವರು ತಮಗೆ ಕೊಡಲ್ಪಟ್ಟಂತಹ ವರಗಳ ಪ್ರಕಾರ ಹೊಸ ಭಾಷೆಯನ್ನು ಆಡಿ ದೇವರಿಗೆ ಸ್ತೋತ್ರ ಮಾಡುವವರಾದರು ಇವರು ಮಾತಾಡುವ ಶಬ್ದವನ್ನು ಕೇಳಿ ಆ ಊರಿನಲ್ಲಿ ಹೋಗುತ್ತಿದ್ದಂತಹ ಅನೇಕ ಜನರು ಅದೊಂದು ಹಬ್ಬದ ವಾತಾವರಣವಾದ್ದರಿಂದ ಅನೇಕರಾಗಿ ಜನರಲ್ಲಿ ಕುಡಿಬಂದವರಾಗಿದ್ದರು ಅನೇಕ ದೇಶಗಳಿಂದ ಅನೇಕ ಕುಲಗಳವರು ಬಂದಿದ್ದರು ಇವರು ಆ ಮೇಲಂತಸ್ತಿನ ಮನೆಯ ಶಬ್ದವನ್ನು ಕೇಳಿದವರಾಗಿ ಮೇಲೆ ಹೋಗಿ ನೋಡಿದರೆ ಇವರು ಹೊಸ ಭಾಷೆಯಲ್ಲಿ ದೇವರಿಗೆ ಸ್ತೋತ್ರ ಮಾಡುತ್ತಿದ್ದಾರೆ ಇಲ್ಲಿಯವರೆಗೂ ಅವರು ನೋಡಿದಂತಹ ಆರಾಧನೆಯು ಈ ರೀತಿಯಾಗಿರಲಿಲ್ಲ ಇಲ್ಲಿಯವರೆಗೂ ಯಾರೂ ಈ ರೀತಿ ಪ್ರಾರ್ಥನೆ ಮಾಡಿರಲಿಲ್ಲ ಇಲ್ಲಿಯವರೆಗೂ ಎಲ್ಲರೂ ಅನೇಕ ಯಾಜುಕರ ಪ್ರಾರ್ಥನೆಯನ್ನು ಅವರು ನೋಡಿದ್ದಾರೆ ಆರಾಧನೆ ವಿಧಾನಗಳನ್ನು ನೋಡಿದ್ದಾರೆ ಬಲಿದಾನಗಳನ್ನು ನೋಡಿದ್ದಾರೆ ಇದು ವ್ಯತ್ಯಾಸವಾಗಿದೆ ಇವರು ಈ ರೀತಿಯಾಗಿ ಮಾತಾಡಿ ಅವರು ಶಬ್ದದಿಂದ ದೇವರನ್ನು ಆರಾಧನೆ ಮಾಡುವುದನ್ನು ನೋಡಿ ಅವರೊಳಗೆ ಒಂದು ಸಂದೇಹ ಉಂಟಾಗಿ ಇದೇನೆಂದು ಹೇಳಿ ಒಬ್ಬರೊಟ್ಟಿಗೆ ಒಬ್ಬರು ವ್ಯತ್ಯಾಸವಾಗಿರುವಂತಹ ಅಭಿಪ್ರಾಯಗಳ ಬಗ್ಗೆ ಮಾತಾಡಲು ಆರಂಭಿಸಿದರು ಇಂಥ ಒಂದು ಸ್ಥಿತಿಯಲ್ಲಿಯೇ ಅಪೋಸ್ತಲರೊಂದಿಗೆ ಅಲ್ಲಿ ಅವರ ಮಧ್ಯದಲ್ಲಿ ಪೇತ್ರನು ಎದ್ದು ನಿಂತು ಏನು ನಡೆಯುತ್ತಿದೆ ಎಂದು ಸ್ಪಷ್ಟಪಡಿಸಿದರು ಈ ಮಾತುಗಳನ್ನು ಅವರು ಕೇಳಿದ ಆ ದಿನದಲ್ಲಿ ಈ ಮಾತುಗಳಿಗೆ ಅವರು ವಿಧೇಯರಾಗಿ ರಕ್ಷಣೆ ಹೊಂದಲು ಆ ದಿನದಲ್ಲಿ ಒಪ್ಪಿಸಿಕೊಟ್ಟವರು ಹೆಚ್ಚು ಕಡಿಮೆ ಮೂರು ಸಾವಿರ ಮಂದಿ ಇದ್ದರು ಒಂದೇ ದಿನದಲ್ಲಿ ಬೆಳಗಿನ ಜಾವ ಕರ್ತನ ಅಭಿಷೇಕವು ಇಳಿದು ಬರುತ್ತಿದೆ ಸಂಜೆಯೊಳಗೆ ಅದರಲ್ಲಿ ಮೂರು ಸಾವಿರ ಮಂದಿಗಿಂತಲೂ ಅಧಿಕವಾಗಿ ಇದೇ ಆತ್ಮದಲ್ಲಿ ತುಂಬಲ್ಪಟ್ಟು ಸಭೆಯಲ್ಲಿ ಸೇರಿಸಲ್ಪಟ್ಟರು ಅವರು ವಾಕ್ಯ ಕೇಳಿ ದೇವರಾಗಿರುವ ಯೇಸುವನ್ನು ತಮ್ಮ ಸ್ವಂತ ರಕ್ಷಕನಾಗಿ ಅವರು ಅಂಗೀಕರಿಸಿಕೊಂಡರು ಇದು ಆ ದಿನಕ್ಕೆ ನಿಂತು ಹೋಗಲಿಲ್ಲ ಅದು ಪ್ರತಿದಿನವೂ ಮುಂದುವರೆಯಲು ಆರಂಭಿಸಿತು ದಿನವೂ ಪ್ರಾರ್ಥನೆ ಮಾಡಿದರು ದಿನವೂ ಆತ್ಮದಲ್ಲಿ ತುಂಬಿಸಲ್ಪಟ್ಟರು ದಿನವೂ ಅನೇಕರಾಗಿ ಜನಗಳು ಕೂಡಿ ಬಂದರು ಸಭೆಯು ಬೆಳೆಯಲಾರಂಭಿಸಿತು ಅಷ್ಟು ಮಾತ್ರವಲ್ಲ ಅಪೋಸ್ತದರು ಸುವಾರ್ತಿಕರು ಎಂದು ಪ್ರತಿಯೊಬ್ಬರೂ ಹೊರಗೆ ಹೊರಟು ಹೋಗಿ ದೇವರ ವಾಕ್ಯವನ್ನು ಪ್ರಚಾರ ಮಾಡಿದರು ಇದು ಉಜ್ಜೀವನವೆಂದು ಕರೆಯಲ್ಪಡುತ್ತದೆ ಹೊಸ ಒಡಂಬಡಿಕೆ ಕಾಲವು ಅಂದು ಆರಂಭಗೊಂಡು ಇಲ್ಲಿಯವರೆಗೂ ಅದು ಸಾಗುತ್ತಾ ಬಂದಿದೆ ಈ ಉಜ್ಜೀವನ ದಿನಗಳು ಬಂದಂತಹ ಪ್ರಾರಂಭ ದಿನಗಳನ್ನು ಕಂಡಾಗ ಒಂದು ಉಜ್ಜೀವನ ಬಂದ ನಂತರವೇ ಮುಂದಿನ ಕಾಲವಾದ ಹೊಸ ಒಡಂಬಡಿಕೆ ಕಾಲವು ಆರಂಭಗೊಂಡಿದೆ ಇದೇ ರೀತಿಯೇ ಮೂರನೆಯ ಭಾಗವು ಬರಬೇಕಾಗಿದೆ ಈ ಭಾಗದ ಹೆಸರು ಕಡೆಯ ಕಾಲ ಸತ್ಯವೇದವನ್ನು ಪೂರ್ಣವಾಗಿ ಓದಿ ನೋಡಿದರೆ ಕಡೆಯ ಕಾಲದ ಅನೇಕ ಸಂದೇಶಗಳನ್ನು ಹಳೆಯ ಒಡಂಬಡಿಕೆಯಲ್ಲೂ ಪ್ರವಾದನ ಗ್ರಂಥಗಳಲ್ಲಿಯೂ ಹೊಸ ಒಡಂಬಡಿಕೆಯಲ್ಲಿಯೂ ಏಸು ಇಳಿದ ಕಾರ್ಯಗಳಲ್ಲಿಯೂ ಬೋಧನೆಗಳಲ್ಲಿಯೂ ಬಹಳವಾಗಿ ನೋಡಬಹುದು ಆಗ ಈ ಕಡೆಯ ಕಾಲ ಆರಂಭವಾಗುವುದಕ್ಕಿಂತ ಮುಂಚಿತವಾಗಿ ಒಂದು ಉಜ್ಜೀವನ ಬರಬೇಕು ಎನ್ನುವಂಥದ್ದು ಸತ್ಯವೇದವು ತೋರಿಸುವ ದಾಖಲೆ